ಸಿಸಿಬಿ ವಿಚಾರಣೆಗೆ ಹಾಜರಾಗುವಂತೆ ನಿತ್ಯಾನಂದಗೆ ಸದ್ಯದಲ್ಲೇ ಬುಲಾವ್. ಗಾಂಜಾ ಸೇವನೆಗೆ ಪ್ರಚೋದನೆ ಆರೋಪದಲ್ಲಿ ನಿತ್ಯಾನಂದಗೆ ನೋಟಿಸ್ ನೀಡಲಾಗಿದೆ. ಗಾಂಜಾ ಸೇವನೆಯಿಂದ ಮುಕ್ತಿ ಸಿಗುತ್ತೆ ಎಂದಿದ್ದ ನಿತ್ಯಾನಂದ ಪ್ರವಚನ ಎಲ್ಲೆಡೆ ವೈರಲ್ ಆಗಿದೆ. ನಿತ್ಯಾನಂದ ಪ್ರವಚನದ ತುಣುಕು ಸಿಸಿಬಿಗೆ ಕೆಲ ಸಾರ್ವಜನಿಕರು ನೀಡಿದ್ದಾರೆ. ಗಾಂಜಾ ಸೇವನೆಗೆ ಪ್ರಚೋದನೆ ಆರೋಪದಲ್ಲಿ ನಿತ್ಯಾನಂದಗೆ ನೋಟಿಸ್ ಜಾರಿಯಾಗಿರುವಂಥದ್ದು. ಗಾಂಜಾ ಸೇವನೆಯಿಂದ ಮುಕ್ತಿ ಸಿಗುತ್ತೆ ಅಂತ ನಿತ್ಯಾನಂದ ತಮ್ಮ ಪ್ರವಚನದಲ್ಲಿ ಹೇಳಿದ್ದು, ಕೆಲ ಸಾರ್ವಜನಿಕರು ಆ ಪ್ರವಚನದ ತುಣುಕನ್ನ ಸಿಸಿಬಿಗೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ನಿತ್ಯಾನಂದ ಪ್ರವಚನ ವೈರಲ್ ಆಗಿದೆ. ನಿತ್ಯಾನಂದನ ವಿರುದ್ಧ ಸಿಸಿಬಿ ಅಧಿಕಾರಿಗಳು ಕೇಸ್ ದಾಖಲಿಸುವಂತಹ ಸಾಧ್ಯತೆ ಇದೆ. ಗಾಂಜಾ ಸೇವನೆಯ ಕುರಿತಂತೆ ನಿತ್ಯಾನಂದ ತಮ್ಮ ಪ್ರವಚನದಲ್ಲಿ ಉಲ್ಲೇಖಿಸಿದ್ದು, ಗಾಂಜಾ ಸೇವನೆಯಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಿತ್ಯಾನಂದನ ಪ್ರವಚನ ಈಗ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ನಿತ್ಯಾನಂದನ ಪ್ರವಚನ ವೈರಲ್ ಆಗಿದೆ. ಕೆಲ ಸಾರ್ವಜನಿಕರು ಈ ತುಣುಕನ್ನ ಸಿಸಿಬಿಗೆ ರವಾನಿಸಿದ್ದಾರೆ. ಹಾಗಾಗಿ ಸಿಸಿಬಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿತ್ಯಾನಂದನ ವಿರುದ್ಧ ಕೇಸ್ ದಾಖಲಿಸುವಂತಹ ಸಾಧ್ಯತೆ ಇದೆ. ನಿತ್ಯಾನಂದ ಪ್ರವಚನದ ತುಣುಕನ್ನ ಕೆಲ ಸಾರ್ವಜನಿಕರು ಸಿಸಿಬಿಗೆ ನೀಡಿದ್ದಾರೆ. ಸಿಸಿಬಿ ಅಧಿಕಾರಿಗಳು ಇದೇ ವಿಚಾರವಾಗಿ ಕೇಸ್ ದಾಖಲಿಸುವಂತಹ ಸಾಧ್ಯತೆ ಇದೆ ನಿತ್ಯಾನಂದ ವಿರುದ್ಧ. Alcohol only becomes addiction. Marijuana can never become addiction because it is a herb. Please understand, I am breaking the next part. In my life, I have not seen the addiction pattern developed by marijuana. Let me see, I am not supporting marijuana, let me be very clear. I never used. And I am not saying all of you use marijuana. I am, see, now I have taken an oath. I will give you the cosmic legal opinion as it is. And I also want to put a disclaimer, I am not encouraging you to do marijuana. In my experience of dealing with millions of people, I have seen only alcohol addiction as an addiction pattern. I have not seen a single brain, biomemory, developing an addiction pattern because of marijuana. Okay. People who used marijuana always only feel free to drop when they want or use when they want. I have not seen their freedom being bound by that habit in my life. I have not seen a single person whose health has been damaged by marijuana. I have seen enough of people whose health has been damaged by tobacco and alcohol, but I have not seen a single body whose health has been damaged by marijuana. Of course, I am not promoting it. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಕೆಲವು ದಿನಗಳ ಹಿಂದಷ್ಟೇ ಗಾಂಜಾ ಸೇವನೆಗೆ ಪ್ರಚೋದನೆ ಅನ್ನೋ ಆರೋಪದಲ್ಲಿ ರ್ಯಾಪರ್ ಚಂದನ್ ಶೆಟ್ಟಿ ಸಿಸಿಬಿ ಮುಂದೆ ಹಾಜರಾಗಿದ್ರು. ಆ ಒಂದು ಪ್ರಕರಣ ಈಗ ಮುಗಿದ ಕತೆ. ಆದರೆ ಅದರ ಬೆನ್ನಲ್ಲೇ ಈಗ ಮತ್ತೊಂದು ಅದೇ ತರದ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ನಿತ್ಯಾನಂದ ಗಾಂಜಾ ಸೇವನೆಗೆ ಪ್ರಚೋದನೆ ಕೊಡ್ತಾ ಇರುವಂತಹ ಪ್ರವಚನ ಈಗ ವೈರಲ್ ಆಗಿದೆ. ಈ ಒಂದು ಪ್ರಕರಣವನ್ನ ಸಿಸಿಬಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದೆ? ಕೇಸ್ ಏನಾದರೂ ದಾಖಲಾಗಿದೆಯಾ? ಶ್ವೇತಾ, ಈಗೇನೆ ಸಿಸಿಬಿ ಅವರಿಗಳನ್ನ ಸಂಪರ್ಕ ಮಾಡಿ ಅವ್ರ ಮಾಹಿತಿಗಳ ಸಂದರ್ಭದಲ್ಲಿ ನಿತ್ಯಾನಂದನ ಈ ರೀತಿಯಾದ ಒಂದು ವಿಡಿಯೋ ವೈರಲ್ ಆಗಿದೆ. ಹಾಗಾಗಿ ಆ ಒಂದು ವಿಡಿಯೋವನ್ನ ನಾವು ಅಬ್ಸರ್ವ್ ಮಾಡಿದ್ದೇವೆ. ಹಾಗಾಗಿ ಆತನಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ವಿಚಾರಣೆಗೆ ಕರಿತೀವಿ ಅನ್ನುವಂತ ಮಾಹಿತಿಯನ್ನ ಇಟ್ಟುವಂತಹದ್ದು. ಖುದ್ದಾಗಿ ಸಿಸಿಬಿಯ ಮುಖ್ಯಸ್ಥರಾದಂತಹ ಅಲೋಕ್ ಕುಮಾರ್ ಅವ್ರನ್ನ ನಾವು ಸಂಪರ್ಕ ಮಾಡಿ ಈ ಸಂದರ್ಭ ನಿತ್ಯಾನಂದನಿಗೆ ಇದರ ಯಾವ ಕ್ರಮವನ್ನು ಕೈಗೊಳ್ತೀರಿ, ನೋಟಿಸ್ ಅನ್ನ ಜಾರಿ ಮಾಡ್ತೀವಿ ಅನ್ನೋದಕ್ಕೆ ನಾವು ನೋಟಿಸ್ ಅನ್ನ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದರೆ, ಅದು ACP ಮೋಹನ್ ಕುಮಾರ್ ಅವರ ಮೂಲಕ ನೋಟಿಸ್ ಅನ್ನ ಜಾರಿ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ನೋಟಿಸ್ ಅನ್ನ ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಬ್ಬ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿರುವಂತಹ ಅದನ್ನ ಫಾಲೋಯರ್ ಇರುವಂತಹ ಒಬ್ಬ ವ್ಯಕ್ತಿ ಪ್ರವಚನದ ವೇಳೆ ನೀವು ಗಾಂಜಾ ಸೇವನೆ ಮಾಡ್ತಿದ್ದ ಸಂದರ್ಭದಲ್ಲಿ ನಿಶಯ ಉತ್ತುಂಗ ಶಿಖರಕ್ಕೆ ಇರ್ತೀರಿ, ಆ ಸಂದರ್ಭದಲ್ಲಿ ನಿಮ್ಗೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದನ್ನ ಹೇಳುವಂತ ಸಂದರ್ಭದಲ್ಲಿ ಅದು ಗಾಂಜಾ ಸೇವನೆಗೆ ಪ್ರಚೋದನೆ ನೀಡಿದಂತ ಆಗುತ್ತದೆ. ಹಾಗಾಗಿ ಕೆಲ ದಿನಗಳ ಹಿಂದಷ್ಟೇ ರ್ಯಾಪರ್ ಚಂದನ್ ಶೆಟ್ಟಿ ಆಗಿರ್ಬೋದು, ರ್ಯಾಂಬೋಟು ಚಿತ್ರದ ಚಿತ್ರತಂಡವನ್ನ ಕೂಡ ಕರೆದು ವಿಚಾರಣೆ ಮಾಡಿದಂತ ಸಿಸಿಬಿ ಇವ್ರನ್ನ ಯಾಕೆ ಕರಿಬಾರ್ದು ಅನ್ನುವಂತಹ ಒಂದು ಚಿಂತನೆಗೆ ಮುಂದಾಗಿರುವಂತದ್ದು. ಅದಷ್ಟೇ ಅಲ್ಲದೆ ಕೆಲ ಸಾರ್ವಜನಿಕರು ಈ ವಿಡಿಯೋವನ್ನ ಸಿಸಿಬಿ ಹಿರಿಯ ಅಧಿಕಾರಿಗಳಿಗೆ ರವಾನೆ ಮಾಡಿ ಆ ಇವ್ರ ಮೂಲಕ ಈ ಕ್ರಮವನ್ನು ಕೈಗೊಳ್ಳಿ ಅಂತ ಒಂದನ್ನ ಕೂಡ ಸ್ಪಷ್ಟವಾಗಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಒಂದು ಅನಾಮಧೇಯ ಪತ್ರಗಳ ಒಂದು ಮನವಿಯ ಮೇರೆಗೆ ಸಿಸಿಬಿ ಅಧಿಕಾರಿಗಳಿಗಾಗಲೇ ಎಲ್ಲಾ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿರುವಂತಹದ್ದು. ಹಾಗಾಗಿ ನೋಟಿಸ್ ಅನ್ನ ಜಾರಿ ಮಾಡಿ ಆತನನ್ನ ಕರೆದು ನಿತ್ಯಾನಂದನ ಕರೆದಿನ 2-3 ದಿನದ ಒಳಗಾಗಿ ನಿತ್ಯಾನಂದನ ಕರೆಸಲಿಕ್ಕೆ ಎಲ್ಲಾ ರೀತಿಯಾದ ಚಿಂತನೆಯನ್ನ ಮಾಡಿರುವಂತಹದ್ದು. ನೋಟಿಸ್ ಈಗಾಗಲೇ ರೆಡಿ ಆಗಿದೆ, ಏನು ಕಳಿಸೋದಷ್ಟೇ ಬಾಕಿ ಅನ್ನುವಂಥದ್ದನ್ನ ಸಿಸಿಬಿ ಮೂಲಗಳು ಹೇಳ್ತಾ ಇರುವಂತದ್ದು. ಹಾಗಾಗಿ ನಿತ್ಯಾನಂದ ಏನು ಒಂದು ಹಂತದಲ್ಲಿ ಗಾಂಜಾವನ್ನ ಸಂಪೂರ್ಣವಾಗಿ ನಿಷೇಧನೆ ಮಾಡಬೇಕು ಅನ್ನುವಂತ ಒಂದು ಕ್ರಮವನ್ನ ಬೇರೆ ಬೇರೆ ಕ್ರಮವನ್ನು ಕೈಗೊಳ್ತಿರುವಂತಹ ಸಿಸಿಬಿ ಈ ರೀತಿಯ ಪ್ರಚೋದನೆ ಮಾಡುವವರ ವಿರುದ್ಧ ಸರಿಯಾದ ಕ್ರಮವನ್ನು ತೆಗೆದುಕೊಂಡ್ರೆ ಗಾಂಜಾ ನಿಷೇಧಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಒಳ್ಳೆಯ ಕ್ರಮವನ್ನು ತೆಗೆದುಕೊಂಡಾಗುತ್ತೆ. ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ವಿಚಾರಣೆ ನಂತರ ಅವ್ರ ಮೇಲೆ ಒಂದು ಕೇಸನ್ನು ದಾಖಲು ಮಾಡ್ಕೊಳ್ತಾರ ಏನೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶ್ವೇತಾ, ಓಕೆ, ಈಗಾಗಲೇ ಕೆಲ ಸಾರ್ವಜನಿಕರು ಈ ಪ್ರವಚನದ ತುಣುಕನ್ನ ಸಿಸಿಬಿ ಅಧಿಕಾರಿಗಳಿಗೆ ರವಾನಿಸಿದ್ದಾರೆ. ಯಾವುದಾದ್ರೂ ಸಾರ್ವಜನಿಕರಿಂದ ದೂರು ದಾಖಲಾಗಿದೆಯಾ? ಅದು ಅಲ್ಲದೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆಯೇ ಸಿಸಿಬಿ ಅಧಿಕಾರಿಗಳು ಯಾವ ರೀತಿಯ ಸ್ಟೆಪ್ ತಗೋಬಹುದಾಗಿತ್ತು? ಇನ್ನೂ ಕೂಡ ಕೇಸ್ ದಾಖಲಿಸಿಲ್ಲ. ಹಾಗಾಗಿ ಶ್ವೇತಾ, ಸಿಸಿಬಿ ಅಧಿಕಾರಿಗಳಿಗೆ ನಮಗೆ ಮಾಹಿತಿ ಪ್ರಕಾರ ಕೆಲ ದಿನಗಳಿಂದ ಇತ್ತೀಚೆಗಷ್ಟೇ ಈ ಮಾಹಿತಿ ನಮಗೆ ಗೊತ್ತಾಗಿರುವಂತದ್ದು. ಕೆಲವರು ಅನಾಮಧೇಯ ಪತ್ರಗಳು ಈ ಒಂದು ವಿಡಿಯೋ ತುಣುಕಿನ ಒಂದೇನೋ ಲಿಂಕ್ ಅನ್ನ ಸೇರಿಸಿ ಕಳಿಸಿರುವಂತದ್ದು. ಅಂದ್ರೆ ಆ ಲಿಂಕ್ ಅನ್ನ ಓಪನ್ ಮಾಡಿ ನೋಡಿದ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಆಲ್ಕೋಹಾಲ್ಗಿಂತ ಮಾದಕ ವಸ್ತು ಮಾರ್ವಾಣ ಅನ್ನುವಂಥ ಪದವನ್ನೇನು ಬಳಸ್ತಾರೆ, ಅದು ಮಾದಕ ವಸ್ತು ಗಾಂಜಾವನ್ನ ಸೇವನೆ ಮಾಡಿದ ಸಂದರ್ಭದಲ್ಲಿ ನೀವು ಉತ್ತುಂಗ ಶಿಖರಕ್ಕೆ, ನಶೆಯ ಉತ್ತುಂಗಕ್ಕೆ ಶಿಖರಕ್ಕೆ ಇರ್ತೀರಿ. ಆ ಸಂದರ್ಭದಲ್ಲಿ ನೀವು ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ, ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಈ ರೀತಿಯಾದ ಪರೋಕ್ಷವಾಗಿ ಪ್ರಚೋದನೆಯನ್ನ ನೀಡ್ತಾರೆ ಗಾಂಜಾ ಸೇವನೆಗೆ ಮತ್ತೆ ಮಾದಕ ವಸ್ತುವನ್ನ ಸೇವನೆಗೆ ಮಾಡ್ಲಿಕ್ಕೆ. ಇದು ಸರಿಯಲ್ಲ. ಹಾಗಾಗಿ ಯಾವ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಈ ರೀತಿಯಾದಂತಹ ಮಾದಕ ವಸ್ತುಗಳನ್ನ ಮತ್ತೆ ಈ ರೀತಿಯಾದಂತಹ ಗಾಂಜಾ ಸೇವನೆಗಿಂತ ದೂರ ಇರಬೇಕು ಅನ್ನೋ ಮಾಹಿತಿ ಕೊಡಬೇಕೇ ಹೊರತು ಅದನ್ನ ಸೇವನೆ ಮಾಡಿ ಅಂತ ಪ್ರಚೋದನೆ ಮಾಡಾಗಿಲ್ಲ. ಹಾಗೆ ಪ್ರಚೋದನೆ ಮಾಡಿದ್ರಿಂದ ಅವ್ರ ವಿರುದ್ಧ ಕಾನೂನು ಕ್ರಮವನ್ನ, ಅದರಲ್ಲಿ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡುವಂತ ಅಧಿಕಾರ ಇದೆ. ಹಾಗಾಗಿ ಅವರನ್ನ ಕರೆದು ಅಂದ್ರೆ ನಿತ್ಯಾನಂದನ ವಿಚಾರಣೆಗೆ ಕರೀತಾರೆ. ನಮಗೆ ಸಿಕ್ಕಿರುವಂತ ಮಾಹಿತಿ ಬಗ್ಗೆ 2-3 ದಿನದ ಒಳಗಾಗಿ ನಿತ್ಯಾನಂದ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದನ್ನ ತಿಳಿಸ್ತೀವಿ ಅನ್ನುವಂಥದ್ದು. ಒಂದ್ ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ವಾರೆಂಟ್ ಕೊಟ್ಟು ಅವ್ರನ್ನ ಕರ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ರು ಕೂಡ ಆಶ್ಚರ್ಯ ಇಲ್ಲ. ಶ್ವೇತಾ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.